ಹಲೋ ಸ್ನೇಹಿತರೆ, ನಾನು ಅಮರ್. ನಾನು ಸುಮಾರು 17 ವರ್ಷದಿಂದ ಕಾಳುಮೆಣಸು ಕೃಷಿನ ಮಾಡ್ತಾಯಿದ್ದೀನಿ. ಕಾಳುಮೆಣಸು ಕಸಿ ಮಾಡಿರೋದು, ಹಾಗೆ ಕಸಿ ಮಾಡದೇ ಇರೋದು ಎರಡನ್ನೂ ಕೂಡ ಮಾಡ್ಕೊಂಬಂದಿದ್ದೀನಿ 17 ವರ್ಷದಿಂದನೂ ಕೂಡ. ಹಾಗಾಗಿ ಸುಮಾರು ಜನ ರೈತರು ಏನು ಅಂದ್ಕೊಂಡಿದ್ದಾರೆ, ನಾವು ಕಸಿ ಮಾಡಿರೋ ಕಾಳುಮೆಣಸನ್ನು ಹಾಕಬೇಕು, ಆರ್ಡಿನರಿದು ಹಾಕಬೇಕು, ತುಂಬ ಜನ ಕನ್ಫ್ಯೂಷನ್ ಇದ್ದಾರೆ. ಯಾವುದು ಕಸಿ ಮಾಡಿರೋದು ಎಲ್ಲಿಗೆ ಸೂಟ್ ಆಗುತ್ತೆ, ಎಲ್ಲಿಗೆ ಸೂಟ್ ಆಗೋಲ್ಲ, ಅದು ತುಂಬ ಜನಕ್ಕೆ ಗೊತ್ತಿರೋದಿಲ್ಲ. ಈ ವಿಡಿಯೋ ನೋಡಿದ್ರೆ ನಿಮಗೆ 100% ಕ್ಲಾರಿಟಿ ಬರುತ್ತೆ. ನೀವು ನಿಮ್ಮ ಜಾಗಕ್ಕೆ ಕಸಿ ಮಾಡಿರೋದು ಹಾಕಬೇಕು, ಹಾಕಬಾರ್ದು, ಅಥವಾ ಕಸಿ ಮಾಡಿರೋ ಕಾಳುಮೆಣಸಿಂದ ಏನು ಉಪಯೋಗ, ಇದು ಈ ಕಂಪ್ಲೀಟ್ ಈ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ. ಈಗ ನಾನು ಫಸ್ಟು 1 ವರ್ಷದ ಕಾಳುಮೆಣಸು ಗಿಡನ ತೋರಿಸ್ತೀನಿ. ನೋಡಿ, ಈ ಕಾಳುಮೆಣಸು ಗಿಡ ಬರೀ 1 ವರ್ಷ ಆಗಿರೋದು. ಇದು ಕಸಿ ಮಾಡಿರೋ ಗಿಡ. ಇದರಲ್ಲಿ ನೀವಿಲ್ಲಿ ನೋಡ್ಬೋದು ಕಸಿ ಮಾಡಿರೋ ಜಾಗ. ಈ ಬುಡದ ಗಿಡ ಪೈಪರ್ ಕೊಲಬ್ರಿನಮ್ ಅಂತ ಹೇಳ್ತಾರೆ, ಹಿಪ್ಪಲಿ ಜಾತಿ ಗಿಡ ಇದೊಂದು. ಆದರೆ ಇದು ನಮ್ಮ ದೇಶದ್ದಲ್ಲ, ಇದು ಸೌತ್ ಅಮೆರಿಕಾದಲ್ಲಿ ತುಂಬ ಮಾಯಿಶ್ಚರ್ ಇರೋ ಅಂಥ ಶೇಡ್ ಇರೋ ಅಂಥ ಕಾಡಲ್ಲಿ ಬೆಳೆಯೋಂಥದ್ದು. ಇದೊಂಥರ ಬುಷ್ ಥರ ಬೆಳೆಯೋಂಥ ಗಿಡ ಇದು. ಇದು ಆ್ಯಕ್ಚುಲಿ ಬಳ್ಳಿ ಅಲ್ಲ ಈ ಬುಡದ ಗಿಡ, ಇದು ಕಾಳುಮೆಣಸಿನ ಥರ ಹಬ್ಬೋದಿಲ್ಲ, ಇದೊಂಥರ ಪೊದೆ ಥರ ಬೆಳೀತದೆ. ಇದು ಬುಡದಲ್ಲೇ ತುಂಬ ಬ್ರ್ಯಾಂಚ್ ಬ್ರ್ಯಾಂಚ್ ಬಂದು ಪೊದೆ ಥರ ಬೆಳೀತದೆ. ಆದರೆ ಇದು ಕಾಳುಮೆಣಸು ಸ್ಪೀಷೀಸಿಗೆ ಸೇರಿರೋ ಗಿಡ ಅಷ್ಟೇ ಇದು. ಹಾಗಾಗಿ ಇದ್ರ ಜೊತೆ ಕಸಿ ಸೆಟ್ ಆಗ್ತದೆ. ನೋಡಿ, ನಾರ್ಮಲಾಗಿ 1 ವರ್ಷಕ್ಕೆ ಇಷ್ಟು ಬೆಳೀತದೆ. ಇವನ್ ಆರ್ಡಿನರಿ ಕಾಳುಮೆಣಸು ಕೂಡ 1 ವರ್ಷಕ್ಕೆ ಸೇಮ್ ಗ್ರೋತ್ ಬರುತ್ತೆ, ಇದರಲ್ಲೇನಂಥ ವ್ಯತ್ಯಾಸ ಇಲ್ಲ. ಹಾಗೆ ಈಗ ದೊಡ್ಡ ಬಳ್ಳಿ ತೋರಿಸ್ತೀನಿ. ಇದು ನೋಡಿ, ಸುಮಾರು 15 ವರ್ಷ ಆಗಿರೋದು, 25 ಅಡಿ ಹೈಟ್ ಇರೋ ಕಸಿ ಮಾಡಿರೋ ಕಾಳುಮೆಣಸಿನ ಬಳ್ಳಿ ಇದು. ಇದ್ರ ಬುಡ ನಿಮಗೆ ನೋಡಿ, ಇಲ್ಲಿ ಈ ಬುಡದಲ್ಲಿ ಒರಿಜಿನಲ್ ಕಸಿ ಮಾಡಿರೋದು ಇಲ್ಲಿದೆ. ಅದು ಆಲ್ರೆಡಿ ನೋಡಿ, ಇದು ಹುಳ ಗೆದ್ದಲೆಲ್ಲ ತಿಂದು ಅದು ಹೋಗ್ಬಿಟ್ಟಿದೆ ಒರಿಜಿನಲ್ಲು. ಈ ಮೇಲ್ಗಡೆಯಿಂದ ಏನು ಎಕ್ಸ್ಟ್ರಾ ಬೇರೆ ಸಪ್ರೇಟಾಗಿ ಲ್ಯಾಟ್ರಲ್ ಬೇರ್ಗಳು ಬಂದಿದೆ, ಇದೇ ಉಳ್ಕೊಂಡಿದೆ. ಸೇಮ್ ಆಲದ ಮರದಲ್ಲಿ ಹೇಗೆ ಬೇರ್ ಬರುತ್ತೋ ಅದೇ ಥರನೇ ಇದರಲ್ಲೂ ಕೂಡ ಬರುತ್ತೆ, ಈ ಹಿಪ್ಲಿ ಜಾತಿ ವೆರೈಟಿ ಗಿಡದಲ್ಲಿ. ಹಾಗಾಗಿ ತುಂಬಾ ಬೇರು ಮೇಲಿಂದನೇ ಹೊರಟು ಬರುತ್ತೆ. ಹಾಗಾಗಿ ಒಂದು ಬೇರು ಸತ್ತೋದ್ರೂ ಕೂಡ, ಈ ಒರಿಜಿನಲ್ ಬುಡ ಇದೆಯಲ್ಲ ಅದು ಸತ್ತರೂ ಕೂಡ ಏನೂ ಸಮಸ್ಯೆ ಆಗಿಲ್ಲ ಈ ಕಾಳುಮೆಣಸು ಬಳ್ಳಿಗೆ. ನೋಡಿ, ಮಾಮೂಲು ಕಾಳುಮೆಣಸು ಬಳ್ಳಿಯಾಗೆ ಹೆಲ್ತಿಯಾಗಿ ಚೆನ್ನಾಗೇ ಇದೆ ಈ ಬಳ್ಳಿ. ಇದರದ್ದು ಒಂದು ಮೇನ್ ಅಡ್ವಾಂಟೇಜ್ ಅಂದರೆ ಇದೆ, ಆ ಒರಿಜಿನಲ್ ಬುಡ ಏನಾದ್ರೂ ಸ್ವಲ್ಪ ಡಿಸ್ಟರ್ಬ್ ಆದರೂ ಕೂಡ ತುಂಬಾ ಲ್ಯಾಟ್ರಲ್ ಬೇರ್ಗಳು ತುಂಬಾ ಬಂದಿರೋದ್ರಿಂದ ಒಂದು ಡ್ಯಾಮೇಜ್ ಆದರೂ ಬೇರೆ ಸರ್ವೈವ್ ಆಗೋದ್ರಿಂದ ಬಳ್ಳಿ ಅಷ್ಟು ಸುಲಭಕ್ಕೆ ಸಾಯಲ್ಲ ಅಂತ. ಹಾಗಂತ ಸಾಯೋದೇ ಇಲ್ಲ, ಇದಕ್ಕೆ ಯಾವುದೇ ಫಂಗಿಸೈಡ್ ಆಗಲಿ ಮೇಂಟೆನ್ಸ್ ಆಗಲಿ ಇಲ್ಲ ಅಂತ ಅಲ್ಲ. ಈಗ ಹಾಗೆ ಆರ್ಡಿನರಿ ಕಸಿ ಮಾಡದೇ ಇರೋ ಬಳ್ಳಿ ಕೂಡ ನಿಮಗೆ ತೋರಿಸ್ತೀನಿ. ಇದು ನೋಡಿ, ಇದು ಕಸಿ ಮಾಡದೇ ಇರೋ ಕಾಳುಮೆಣಸು ಬಳ್ಳಿ. ಇದರಲ್ಲಿ ಒಂದು ಅಡ್ವಾಂಟೇಜ್ ಏನಂದರೆ, ಇದು ಹೆಚ್ಚು ಕಮ್ಮಿ 1 ಮೀಟ್ರಷ್ಟು ಆಳ ಹೋಗುತ್ತೆ ಇದ್ರ ಬೇರು, ರೂಟ್ ಸಿಸ್ಟಮ್ಮು. ಬಳ್ಳಿ ನಾರ್ಮಲಾಗೆ ಬೆಳೀತದೆ. ಇದರಲ್ಲಿ ಕೂಡ ಅಂಥ ಡಿಸಡ್ವಾಂಟೇಜ್ ಯಾವುದೂ ಇಲ್ಲ ಇದರಲ್ಲಿ ಕೂಡ, ಕಸಿ ಮಾಡದೇ ಇರೋದ್ರಲ್ಲೂ ಕೂಡ. ಮೇಯ್ನಾಗಿ ರೈತರು ಕೇರ್ ತಗೊಬೇಕಾಗಿರೋದು ಕಾಳುಮೆಣಸಿಂದು. ಕಸಿ ಮಾಡಿರೋ ಗಿಡನಾದ್ರೂ ನಡಿ, ಕಸಿ ಮಾಡದೇ ಇರೋ ಗಿಡನಾದರೂ ನಡಿ, ಆದರೆ ನೀವು ವಿಶೇಷವಾಗಿ ಕೇರ್ ತಗೋಬೇಕಾಗಿರೋದು ಡ್ರೈನೇಜು. ಮಳೆಗಾಲದಲ್ಲಿ ಕ್ಲೀನಾಗಿ ನೀರು ಬಸ್ತು ಹೋಗೋ ಹಾಗೆ ಡ್ರೈನೇಜ್ ಇರಬೇಕು, ಇದು ಭಾರಿ ಇಂಪಾರ್ಟೆಂಟು. ನೋಡಿ, ಇಲ್ಲಿ ಪ್ರತಿ ಲೈನಲ್ಲೂ ನಾವು ಕ್ಲೀನಾಗಿ ಡ್ರೈನೇಜ್ ಮೇಂಟೈನ್ ಮಾಡಿದ್ದೀವಿ. ಸೊ ಎಷ್ಟೇ ಮಳೆ ಬಂದರೂ ಕೂಡ ನೀರು ಬಂದಿದ್ದು ಬಂದಾಗೆ ಹೋಗೋ ಹಾಗೆ ಇರಬೇಕು, ಇದು ತುಂಬ ಜಾಗ್ರತೆ ವಹಿಸಬೇಕಾಗಿರೋದು. ಎರಡನೇ ಪಾಯಿಂಟ್ ಏನಂದರೆ, ಕಾಫಿ ಎಸ್ಟೇಟ್ಗಳಲ್ಲಿ ಬ್ಲಾಸಮ್ಮಿಗೋಸ್ಕರ ಮಾತ್ರ ನೀರು ಹೊಡಿತಾರೆ, ಸ್ಪಿಂಕ್ಲರ್ ಮಾಡ್ತಾರೆ, ರೆಗ್ಯುಲರಾಗಿ ಇರಿಗೇಷನ್ ಇರೋದಿಲ್ಲ. ಈ ಬುಡಕ್ಕೆ ಉಪಯೋಗಿಸ ಏನು ಈ ಕೊಲಬ್ರಿನಮ್ ಪ್ಲ್ಯಾಂಟ್ ಇದೆ, ಇದು ತುಂಬಾ ಮಾಯಿಶ್ಚರ್ ಕೇಳುತ್ತೆ, ಆಮೇಲೆ 1 ಅಡಿಗಿಂತ ಆಳ ಹೋಗಲ್ಲ ಇದು ಬೇರು. ಇದ್ರ ಬೇರು ಮೇಲೆ ಸ್ಪ್ರೆಡ್ ಆಗುತ್ತೆ. ನೋಡಿ, ಇದು ಕಂಪ್ಲೀಟ್ ನೆಲದ ಮೇಲೆ ಹಿಂಗೆ ಸ್ಪ್ರೆಡ್ ಆಗ್ತಾ ಹೋಗುತ್ತೆ, 1 ಅಡಿಗಿಂತ ಆಳ ಇಳಿಯೋದಿಲ್ಲ. ಸೊ ನೀವೇನಾಗುತ್ತೆ, ಯಾವಾಗಲೂ ಮಾಯಿಶ್ಚರ್ ಇಟ್ಕೊಬೇಕಾಗತ್ತೆ. 4-5 ಡೇಸ್ ಒಳಗೆ ನೀರು ರೌಂಡ್ ಕವರ್ ಮಾಡ್ತಾನೇ ಇರಬೇಕು ಯಾವಾಗಲೂ. ನಿಮಗೆ ಅಷ್ಟು ರೆಗ್ಯುಲರಾಗಿ ಮಾಯಿಶ್ಚರ್ ಇಟ್ಕೊಳಕ್ಕಾಗಲ್ಲ, ಯಾವಾಗಲೂ ನೀರು ಕೊಡೋಕ್ಕಾಗಲ್ಲ ಅಂತ ಇದ್ದರೆ ನೀವು ಗ್ರಾಫ್ಟ್ ಮಾಡಿರೋ ಪೇಪರ್ಗೆ ಹೋಗಬೇಡಿ. ನೀವು
ನಾರ್ಮಲ್ ಪೆಪ್ಪರ್ನೇ ಹಾಕಿ. ನಾರ್ಮಲ್ ಪೆಪ್ಪರು ಅಡಿಕೆಯಲ್ಲೂ ಸುಟ್ಟಾಗುತ್ತೆ, ಕಾಫಿ ತೋಟಗಳಲ್ಲೂ ಸುಟ್ಟಾಗುತ್ತೆ, ಎಲ್ಲದರಲ್ಲೂ ಸುಟ್ಟಾಗುತ್ತೆ. ಆದರೆ ಈ ಗ್ರಾಫ್ಟ್ ಮಾಡಿರೋ ಪೆಪ್ಪರು ನೀವು ತುಂಬಾ ಚೆನ್ನಾಗಿ ಇರಿಗೇಷನ್ ಸಿಸ್ಟಮ್ ಮಾಡ್ಕೊಂಡಿದ್ದಲ್ಲಿ ಅಡಿಕೆ ತೋಟಗಳಲ್ಲಿ ಹೀಗಿದ್ದಲ್ಲಿ ಮಾತ್ರ ಸುಟ್ಟಾಗುತ್ತೆ. ಕಾಫಿ ತೋಟದಲ್ಲಿ ಯಾವುದೋ ಕಾಡು ಮರಗಳು ಸಿಲ್ವರ್ ಮರಗಳಿಗೆ ಹಾಕಿದ್ರೆ ನೀವು ರೆಗ್ಯುಲರಾಗಿ ಇರಿಗೇಷನ್ ಮಾಡೋಕ್ಕಾಗಿಲ್ಲ ಅಂದರೆ ಇದು ಡೆವಲಪ್ ಆಗೋದಿಲ್ಲ, ಇದು ನಾರ್ಮಲ್ ಕಾಳು ಮೆಣಸಿನ ಗ್ರೋತ್ ಬರೋಲ್ಲ. ಅದು ಬಿಟ್ಟರೆ ಇಳುವರಿಯಲ್ಲಿ ಯಾವುದೇ ವ್ಯತ್ಯಾಸ ಆಗೋಲ್ಲ. ನಾರ್ಮಲ್ ಕಾಳು ಮೆಣಸು ಬಳ್ಳಿಯಲ್ಲಿ ಹೇಗೆ ಬರುತ್ತೋ ಇದರಲ್ಲೂ ಹಾಗೆ ಬರುತ್ತೆ, ಇದರಲ್ಲೇನು ವಿಶೇಷವಾಗಿ ಏನು ಈಲ್ಡ್ ಬರೋದಿಲ್ಲ. ಇನ್ನು ಫಂಗಿಸೈಡ್ ವಿಷಯಕ್ಕೆ ಬರೋದಾದರೆ ಫಂಗಿಸೈಡನ್ನು ಇದಕ್ಕೂ ಬಳಸಬೇಕು. ನಾವು ರೆಗ್ಯುಲರಾಗಿ ಬೋರ್ಡೋ ಸ್ಪ್ರೇ ಮಾಡ್ತೀವಿ, 2-3 ರೌಂಡು ಮಾಡ್ತೀವಿ. ಮಳೆ ತುಂಬ ಮುಂದುವರೆದ್ರೆ 3 ರೌಂಡ್ ಮಾಡ್ತೀವಿ, ಇಲ್ಲಾಂದರೆ 2 ರೌಂಡ್ ಮಾಡ್ತೀವಿ. ಬೋರ್ಡೋ ಸ್ಪ್ರೇ ಈ ಏನು ಗ್ರಾಫ್ಟ್ ಮಾಡಿರ್ತೀವಲ್ಲ ಈ ಬುಡಕ್ಕೂ ಸೇರಿಸಿ ಟೋಟಲ್ ಇಡೀ ಗಿಡಕ್ಕೆ ಹೊಡೆಯುತ್ತೀವಿ, ಸಾಮಾನ್ಯ ಸ್ಪ್ರೇ ಮಾಡ್ತೀವಿ. ಆದರೆ ಇಲ್ಲಿ ಏನಾಗುತ್ತೆ, ನಾರ್ಮಲ್ಲಾಗಿ ಇರೋ ಕಾಳು ಮೆಣಸಿಗಾದರೆ ಬುಡಕ್ಕೆ ಬೋರ್ಡೋ ಪೇಸ್ಟ್ ಮಾಡ್ತೀವಿ, ಸ್ವಲ್ಪ ಹೈಟು ಮಾಡೋಕ್ಕೆ ಅವಕಾಶ ಇರುತ್ತೆ. ಇದು ತುಂಬ ಈ ಥರ ಲ್ಯಾಟ್ರಲ್ ಬೇರ್ಗಳು ತುಂಬಾ ಇರೋದ್ರಿಂದ ಇದು ಎಲ್ಲದಕ್ಕೂ ಸಪ್ರೇಟಾಗಿ ಹಚ್ಚೋಕ್ಕಾಗಲ್ಲ. ಹಾಗಾಗಿ ನಾವೇನು ಮಾಡಿಸ್ತಾ ಇದ್ದೀವಿ ಅಂದರೆ ಬೋರ್ಡೋ ಸ್ಪ್ರೇನೇ ಕ್ಲೀನಾಗಿ ಬುಡಕ್ಕೆ ಸ್ಪ್ರೇ ಮಾಡ್ತಾ ಇದ್ದೀವಿ. ಮತ್ತೊಂದೇನೆಂದರೆ ಇದ್ರ ಬುಡದಲ್ಲಿ ಯಾವಾಗಲೂ ತುಂಬಾ ಈ ಥರ ಚಿಗುರು ಬರ್ತಾನೇ ಇರುತ್ತೆ. ಇದು ಗ್ರಾಫ್ಟಿಂದ ಕೆಳಗೆ ಬರ್ತಾ ಇರೋದು ಈ ಹಿಪ್ಪಲಿ ಗಿಡ ಈ ಥರ ಬರುತ್ತೆ ನೋಡಿ ಇದು. ಹಾಗಾಗಿ ಇದನ್ನು ಯಾವಾಗಲೂ ನಾವು ಕ್ಲೀನ್ ಮಾಡ್ತಾನೇ ಇರಬೇಕು. ಬುಡದಲ್ಲಿ ತಿಂಗಳಿಗೊಂದು ಸಲ ನಾನು ಅದನ್ನು ಚಿವುಟಿಸ್ತಾನೇ ಇರ್ತೀನಿ, ತೆಗೆಸ್ತಾನೇ ಇರ್ತೀನಿ. ಇಲ್ಲಾಂದರೆ ಈ ಬುಡದ ಗಿಡ ಡೆವಲಪ್ ಆಗಿ ಮೇಲ್ಗಡೆ ಕಾಳು ಮೆಣಸು ಗಿಡಕ್ಕೆ ಇದು ಫೀಡ್ ಮಾಡಲ್ಲ. ಹಾಗಾಗಿ ಇದೊಂದು ಮೇಂಟೈನ್ ಮಾಡ್ತಾನೆ ಇರಬೇಕು. ನಾರ್ಮಲ್ ಕಾಳು ಮೆಣಸಲ್ಲಿ ಕೂಡ ಬುಡದಲ್ಲಿ ಯಾವಾಗಲೂ ಬಳ್ಳಿ ಹರಿತಾ ಇರುತ್ತೆ, ಅದರಲ್ಲಿ ಕೂಡ ನಾವು ತೆಗಿಲೇಬೇಕು. ಇದರಲ್ಲಿ ಒಂದು ಸ್ವಲ್ಪ ಬೇಗ ಬೇಗ ಕ್ಲಿಯರ್ ಮಾಡಿದಷ್ಟು ಒಳ್ಳೆಯದು. ಅದು ಬಿಟ್ಟರೆ ಈಗ ನಾವು ಇಂಪಾರ್ಟೆಂಟಾಗಿ ನೆನ್ಪಿಟ್ಕೊಳ್ಳೋ ಪಾಯಿಂಟ್ ಏನಂದರೆ, ಗ್ರಾಫ್ಟ್ ಮಾಡಿದರೆ ಕಾಳು ಮೆಣಸಿಗೆ ಇರಿಗೇಷನ್ನು ಸ್ವಲ್ಪ ಜಾಸ್ತಿ ಬೇಕು, ಯಾವಾಗಲೂ ಮಾಯಿಶ್ಚರ್ ಇಟ್ಕೊಬೇಕು. ಆಮೇಲೆ ತುಂಬ ಜನ ಗ್ರಾಫ್ಟ್ ಮಾಡಿರೋ ಕಾಳು ಮೆಣಸಿಗೆ ಯಾವುದೇ ರೋಗ ಬರಲ್ಲ ಅಂತ ನೆಗ್ಲೆಕ್ಟ್ ಮಾಡ್ತಾರೆ, ಹಾಗೆ ಅಂದ್ಕೊಂಬಿಡಿ. ಇದಕ್ಕೆ ನೀವು ನಾರ್ಮಲ್ ಕಾಳು ಮೆಣಸಿಗೆ ಬಳಸಿದ ಹಾಗೆ ಫಂಗಿಸೈಡನ್ನು ಇದಕ್ಕೂ ಬಳಸಬೇಕಾಗುತ್ತೆ. ಆಮೇಲೆ ಡ್ರೈನೇಜನ್ನು ಅಷ್ಟೇ, ಮಳೆಗಾಲದಲ್ಲಿ ಒಂದು ಸ್ವಲ್ಪನೂ ನೀರು ನಿಲ್ಲಬಾರ್ದು, ನೀರು ಬಂದಿದ್ದು ಬಂದ ಹಾಗೆ ಬಿದ್ದ ಹಾಗೆ ಸರಾಗವಾಗಿ ಹರಿದು ಹೋಗಬೇಕು. ಆ ಥರ ಮೇಂಟೈನ್ ಮಾಡಬೇಕು. ಹಾಗೆ ಮೇಂಟೈನ್ ಮಾಡಿದ್ರೆ ಮಾತ್ರ ಬುಡದ್ದು ಈ ರೂಟ್ ರಾಟ್ ಆಗಲಿ ಸ್ಟೆಮ್ ರಾಟ್ ಆಗಲಿ ಅಷ್ಟು ಬರೋದಿಲ್ಲ. ವಿಲ್ಟ್ ಡಿಸೀಸಿಂದನೇ ಹೆಚ್ಚಿನ ಸಲ ಕಳ್ಕೊಳೋದು. ಈ ಗ್ರಾಫ್ಟ್ ಮಾಡಿರೋ ಕಾಳು ಮೆಣಸು ಕೂಡ ಒಂದೊಂದು ಸಲ ಅದಕ್ಕಿಂತ ಸರ್ವೈವಲ್ ಚಾನ್ಸ್ ಜಾಸ್ತಿ ಇರುತ್ತೆ ಅಂತ, ಫಂಗಸ್ ಬಂದರೆ. ಅಷ್ಟೇ ಡಿಫ್ರೆನ್ಸು. ಇದೊಂದು ಬಳ್ಳಿ ತೋರಿಸ್ತೀನಿ ನೋಡಿ. ಇದಕ್ಕೆ ಒರಿಜಿನಲ್ ಗಿಡ ಏನು ಗ್ರಾಫ್ಟ್ ಮಾಡಿತ್ತೋ ಅದು ನೋಡಿ, ಕಂಪ್ಲೀಟು ಕೊಳತು ಹೋಗಿದೆ. ಆ ಸೈಡಲ್ಲಿ ಸ್ವಲ್ಪ ಬೇರ್ಗಳು ಉಳ್ಕೊಂಡಿದ್ದೆ, ಹಾಗೆ ಡೆವಲಪ್ ಆಗಿದೆ ನೋಡಿ. ಒರಿಜಿನಲ್ ಬುಡನೇ ಇಲ್ಲ, ಈ ಸೈಡಲ್ಲಿ ಇರೋದು ಡೆವಲಪ್ ಆಗಿ ಅದರಲ್ಲೇ ಫೀಡಿಂಗಲ್ಲಿ ಈ ಕಾಳು ಮೆಣಸು ಬಳ್ಳಿ ಸರ್ವೈವ್ ಆಗಿದೆ. ಸ್ವಲ್ಪ ಈ ಥರ ಒಂದೆರಡು ಬೇರ್ಗಳು ಹೋದರೂ ಕೂಡ ಸುಮಾರು ಬೇರ್ ಇರೋದ್ರಿಂದ ಸರ್ವೈವ್ ಆಗೋ ಚಾನ್ಸು ಜಾಸ್ತಿ ಇರುತ್ತೆ ನೋಡಿ. ಇದರಲ್ಲಿ ಮೇಯ್ನಾಗಿ ಈ ಥರ 3 ಬ್ರ್ಯಾಂಚ್ ಹೊಡೆದಿದೆ, ಇದರಲ್ಲಿ ಯಾವುದೋ ಒಂದು ಹೋದರೂ ಕೂಡ ಬಳ್ಳಿ ಸರ್ವೈವ್ ಆಗುತ್ತೆ. ಇದು ಒಂದೇ ಸ್ವಲ್ಪ ಈ ಪ್ಲಸ್ ಪಾಯಿಂಟ್ ಅಂತ ಇದಕ್ಕೆ ಹೇಳ್ಬೋದು. ಈ ಗ್ರಾಫ್ಟ್ ಮಾಡಿರೋದಕ್ಕೆ ನಾರ್ಮಲ್ ಬಳ್ಳಿಗಾದರೆ ಒಂದೇ ಸ್ಟೆಮ್ ಹೋಗಿರುತ್ತೆ ಬುಡದ ತನಕನೂ, ಅದು ಒಂದು ಹೋಗಿಬಿಟ್ರೆ ಕಂಪ್ಲೀಟ್ ಬಳ್ಳಿ ಸತ್ತೋಗ್ತದೆ. ಹಾಗಾಗಿ ನಿಮ್ಮ ಇರಿಗೇಷನ್ ವಿಷಯ ಆಗಲಿ, ಆಮೇಲೆ ಈ ಎಲ್ಲ ಕಂಡೀಷನ್ಸನ್ನು ನೋಡ್ಕೊಂಬಿಟ್ಟು ಎಲ್ಲದೂ ಸೂಟ್ ಆದರೆ ಮಾತ್ರ ಗ್ರಾಫ್ಟ್ ಮಾಡಿರೋಂಥ ಕಾಳು ಮೆಣಸನ್ನು ಹಾಕಿ. ಕಾಫಿ ಎಸ್ಟೇಟ್ಗಳಲ್ಲಿ ರೆಗ್ಯುಲರಾಗಿ ಇರಿಗೇಷನ್ ಮಾಡೋಕ್ಕಾಗೋದಿಲ್ಲ, ಬ್ಲಾಸಮ್ಮಿಗೆ ಮಾತ್ರ ಸಾಮಾನ್ಯ ಎಲ್ಲ ಮಾಡ್ತಾರೆ. ಅಂಥ ಪರಿಸ್ಥಿತಿಯಲ್ಲಿ ಈ ಕಾಳು ಮೆಣಸನ್ನು ಯಾರೂ ನಡಕ್ಕೆ ಹೋಗಬೇಡಿ. ಈ ಗ್ರಾಫ್ಟ್ ಮಾಡಿರೋದನ್ನು ರೆಗ್ಯುಲರ್ ಇರಿಗೇಷನ್ ಮಾಡಿಲ್ಲ ಅಂದರೆ ಇದು ಸರ್ವೈವ್ ಆಗೋಲ್ಲ. ಹಾಗೆ ಇದೇ ಥರ ಕೃಷಿ ಬಗ್ಗೆ ತುಂಬಾ ಹೊಸ ಹೊಸ ಐಡಿಯಾಗಳನ್ನು, ಹೊಸ ಹೊಸ ವಿಷಯಗಳನ್ನು ಹೇಳ್ತಾ ಇರ್ತೀನಿ. ನನ್ನ ಚಾನಲ್ಲಿಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಒತ್ತಿ. ಥ್ಯಾಂಕ್ ಯು.